ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜಗಳ ಅಂಗಡಿ ಅಥವಾ ಡೀಲರ್ಶಿಪ್ ಹಾಗೂ ಕೀಟನಾಶಕ ಎಣ್ಣೆಯ ಮಾರಾಟ ಅಂಗಡಿ ಅಥವಾ ಡೀಲರ್ಶಿಪ್ ಮತ್ತು ಫರ್ಟಿಲೈಸರ್ ರಸಗೊಬ್ಬರದ ಅಂಗಡಿ ಹಾಗೂ ಡೀಲರ್ಶಿಪ್ ಪಡೆದುಕೊಳ್ಳಲು ಲೈಸೆನ್ಸ್ಗಾಗಿ ಅರ್ಜಿಗಳನ್ನು ಕರೆಯಲಾಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಬೀಜಗಳ ಅಂಗಡಿಗಾಗಿ ಡೀಲರ್ ಲೈಸೆನ್ಸ್ ಹಾಗೂ ರಸಗೊಬ್ಬರದ ಅಂಗಡಿಗಾಗಿ ಡೀಲರ್ ಲೈಸೆನ್ಸ್ ಮತ್ತು ಕೀಟನಾಶಕ ಎಣ್ಣೆಯನ್ನ ಮಾರಾಟ ಮಾಡಲು ಬಯಸುವವರಿಗೆ ಲೈಸೆನ್ಸು ಹಾಗೂ ಡೀಲರ್ಶಿಪ್ಗಾಗಿ ಕೃಷಿ ಇಲಾಖೆಯಿಂದ ಅರ್ಜಿಗಳು ಬಿಟ್ಟಿವೆ. ಇದನ್ನ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಈ ಒಂದು ಲೈಸೆನ್ಸ್ ಅನ್ನ ಪಡೆದುಕೊಳ್ಳಬಹುದು. ಹಾಗಾಗಿ ನಿರುದ್ಯೋಗ ಯುವಕ ಯುವತಿಯರು ಸ್ವಯಂ ಉದ್ಯೋಗಕ್ಕಾಗಿ ಸೀಡ್ಸ್ ಡೀಲರ್ಶಿಪ್ ಅಥವಾ ಶಾಪ್ ಹಾಕಿಕೊಳ್ಳಲು ಲೈಸೆನ್ಸ್ ಮತ್ತು ಫರ್ಟಿಲೈಸರ್ ರಸಗೊಬ್ಬರ ಅಂದರೆ DAP ಸೋನಾ ಮಂಗಳ ಇತರೆ ಗೊಬ್ಬರಗಳ ಮಾರಾಟ ಅಂಗಡಿಗಾಗಿ ಲೈಸೆನ್ಸ್ಗಳನ್ನು ಪಡೆಯಲು ಹಾಗೂ ಬೆಳೆಗಳಿಗೆ ಕೀಟನಾಶಕ ಎಣ್ಣೆಗಳನ್ನು ಮಾರಾಟ ಮಾಡಲು ಲೈಸೆನ್ಸ್ ಬಯಸುವ ಆಸಕ್ತ ಯುವಕರಿಂದ ಹಾಗೂ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ. ಬನ್ನಿ, ಈ ಲೈಸೆನ್ಸ್ ಅನ್ನು ಪಡೆಯಲು ಬೇಕಾಗುವ ದಾಖಲೆಗಳು ಎಂದರೆ ಪ್ಯಾನ್ ಕಾರ್ಡ್, ಇಲ್ಲವಾದರೆ ಆಧಾರ್ ಕಾರ್ಡ್, ಇಮೇಲ್ ID, ಮೊಬೈಲ್ ಸಂಖ್ಯೆ ಹಾಗೂ ನೀವು ನಿಮ್ಮ ಅಂಗಡಿ ಸ್ಥಾಪಿಸಲು ಇಚ್ಛಿಸುವ ಅಂಗಡಿಯ ಹೆಸರು. ಬನ್ನಿ, ಯಾವ ರೀತಿಯಾಗಿ ಈ ಆನ್ಲೈನ್ ಮೂಲಕ ಈ ಒಂದು ಲೈಸೆನ್ಸ್ ಅನ್ನ ಪಡೆದುಕೊಳ್ಳಲು ಅರ್ಜಿಯನ್ನ ಸಲ್ಲಿಸಬೇಕು ಎನ್ನುವುದನ್ನ ತೋರಿಸ್ತೇನೆ. ನೀವು ಕೂಡ ಅರ್ಜಿಯನ್ನ ಸಲ್ಲಿಸಿ ಲೈಸೆನ್ಸ್ ಅನ್ನ ಪಡೆದುಕೊಳ್ಳಬೇಕಾದ್ರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿ ಬೇಕಾದ್ರೆ ಕ್ಲಿಕ್ ಮಾಡಿ ನೇರವಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಬನ್ನಿ, ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಿ ಈ ಒಂದು ಮೂರು ರೀತಿಯ ಲೈಸೆನ್ಸ್ಗಳನ್ನ ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕು ಅನ್ನೋದನ್ನ ತೋರಿಸ್ತೇನೆ. ಬನ್ನಿ, ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣುವ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಪೇಜ್ ಅನ್ನ ಓಪನ್ ಆದ್ಮೇಲೆ ನಾವು ಫರ್ಟಿಲೈಸರು, ಪೆಸ್ಟಿಸೈಡು ಹಾಗೂ ಸೀಡ್ಸು ಯಾವುದು ನಾವು ಲೈಸೆನ್ಸನ್ನು ಪಡೆಯಲು ಇಚ್ಛಿಸ್ತೀವೋ ಅನ್ನೋದನ್ನು ಈ ಒಂದು ಕಾಲಮಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಫರ್ಟಿಲೈಸರನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೂ ಹೊಸದನ್ನು ಲೈಸೆನ್ಸ್ಗಾಗಿ ಅರ್ಜಿ ಸಲ್ಲಿಸ್ತಿದ್ದೀರಾ ಅಥವಾ ರಿನ್ಯೂವಲ್ ಮಾಡ್ಕೊಳ್ತಿದ್ದೀರಾ ಅಂತ ಕೇಳುತ್ತೆ. ಹೊಸ ಲೈಸೆನ್ಸ್ಗಾಗಿ ಅಂದರೆ ನಾವು ನ್ಯೂ ಅಂತ ಸೆಲೆಕ್ಟ್ ಮಾಡಬೇಕು, ಅಂದರೆ ಹೊಸ ಲೈಸೆನ್ಸನ್ನು ಪಡೆದುಕೊಳ್ಳಲು. ಹಾಗೆ ಈ ಒಂದು ನೀವು ಯಾವ ಒಂದು ಅಂಗಡಿಯನ್ನು ಇಡ್ತೀರಾ ಆ ಒಂದು ಅಂಗಡಿಯ ಹೆಸರು ಅಥವಾ ನಿಮ್ಮ ಹೆಸರನ್ನು ಈ ಒಂದು ಕಾಲಮಲ್ಲಿ ಹಾಕಿ. ಹಾಕಿದ್ಮೇಲೆ ಈ ಕೆಳಗಡೆ ಜೆಂಡರ್ ಅಂತ ಕೇಳುತ್ತೆ, ಮೇಲೋ ಫಿಮೇಲೋ ಅನ್ನೋದನ್ನು. ನಾನು ಫರ್ಟಿಲೈಸರನ್ನು ಹಾಕ್ತಾ ಇರೋದ್ರಿಂದ ನಾನು ಅಂಗಡಿಯ ಹೆಸರನ್ನು ಹಾಕಿ ಫರ್ಟಿಲೈಸರ್ ಅಂತ ಹಾಕ್ತಾ ಇದ್ದೇನೆ. ಮೇಲನ್ನು ಸೆಲೆಕ್ಟ್ ಮಾಡಿಕೊಂಡು ಫಿಮೇಲ್ ಇದ್ದರೆ ಫಿಮೇಲು, ಜೆಂಟ್ಸ್ ಇದ್ದರೆ ಮೇಲು. ಮತ್ತು ಈ ಒಂದು ಕಾಲಮಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೂ ನೀವು ಇಡುವ ಅಂದರೆ ನೀವು ಅಂಗಡಿ ಇಡುವ ನಿಮ್ಮ ತಾಲೂಕು ಸೆಲೆಕ್ಟ್ ಮಾಡಿಕೊಳ್ಳಿ. ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಂಡ್ಮೇಲೆ ಹುಬ್ಳಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಹುಬ್ಳಿ ಎಲ್ಲ ಆದಮೇಲೆ ಹಾಗೆ ಈ ಒಂದು ಕಾಲಮಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ನಂಬರನ್ನು ತಪ್ಪದೇ ಹಾಕಿ. ಪ್ಯಾನ್ ಕಾರ್ಡ್ ಇಲ್ಲದೇ ಇದ್ದರೂ ಆಧಾರ್ ಕಾರ್ಡ್ ನಂಬರ್ ಆದರೂ ಹಾಕಿ. ಆಮೇಲೆ ಈ ಕೆಳಗಡೆ ಮೊಬೈಲ್ ಸಂಖ್ಯೆ ಅಂತ ಕೇಳುತ್ತೆ, ಮೊಬೈಲ್ ಸಂಖ್ಯೆಯನ್ನು ಈ ಒಂದು ಕಾಲಮಲ್ಲಿ ಹಾಕಿ. ಯಾಕೆಂದರೆ ಈ ಒಂದು ಕೃಷಿ ಇಲಾಖೆಯಿಂದ ಕೆಲವು ಮೆಸೇಜ್ಗಳು ಕೂಡ ಬರುತ್ತೆ, ಅದಕ್ಕಾಗಿ ಮೊಬೈಲ್ ನಂಬರನ್ನು ಹಾಕಿ. ಈ ಮೇಲ್ಗಡೆ ನಿಮ್ಮ ಇಮೇಲ್ ಐಡಿಯನ್ನು ಹಾಕಿ, ಅದು ಯೂಸರ್ ನೇಮ್ ಆಗಿರುತ್ತೆ. ಆ ಮೇಲ್ಗಡೆ ಹಾಕಿರ್ತಕ್ಕಂಥ ಇಮೇಲ್ ಐಡಿಯನ್ನು ಕೆಳಗಡೆ ಕೂಡ ಹಾಕಬೇಕು. ಆಮೇಲೆ ನಮ್ಮದೇ ಆಗಿರ್ತಕ್ಕಂತಹ 8 ಅಕ್ಷರಗಳುಳ್ಳ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಹಾಗೆ ಈ ಒಂದು ರೀ ಎಂಟ್ರಿ ಕೂಡ ಮಾಡಬೇಕು ಆ ಪಾಸ್ವರ್ಡನ್ನು. ಹಾಗೂ ಈ ರೀತಿಯ ಎಲ್ಲ ಪ್ರಶ್ನೆಗಳು ಕೇಳುತ್ತೆ. ಇದರಲ್ಲಿ ನಿಮಗೆ ಬೇಕಾದ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾಗುವ ಉತ್ತರವನ್ನು ಆ ಒಂದು ಕಾಲಮಲ್ಲಿ ಹಾಕಿ. ಆಮೇಲೆ ಈ ಒಂದು ಕೋಡ್ ಕಾಣಿಸ್ತಾ ಇದೆಯಲ್ಲ, ಈ ಕೋಡನ್ನು, ಈ ಒಂದು ಸೆಕ್ಯೂರಿಟಿ ಕೋಡನ್ನು ಈ ಒಂದು ಕಾಲಮಲ್ಲಿ ನಾವು ಅದು ಯಾವ ರೀತಿಯಾಗಿ ಸ್ಪೆಲ್ಲಿಂಗ್ ಇದೆ, ಸ್ಮಾಲ್ ಲೆಟ್ರು ಮತ್ತು ಕ್ಯಾಪಿಟಲ್ ಲೆಟ್ರು ಅನ್ನೋದನ್ನು ನೋಡಿಕೊಂಡು ಹಾಕಿ. ಐ ಅಗ್ರಿ ಅಂತ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿದರೆ ಸಾಕು, ನಾವು ಕೂಡ ಈ ಒಂದು ಲೈಸೆನ್ಸನ್ನು ಪಡ್ಕೋಬಹುದು. ಹಾಗಾಗಿ ಈ ವಿಡಿಯೋ ನಿಮಗೆ ಅಷ್ಟೊಂದು ಉಪಯುಕ್ತ ಅಲ್ಲ ಅಂದರೆ ಯಾರಾದರೂ ಸ್ವಯಂ ಉದ್ಯೋಗ ಮಾಡಲು ಬಯಸುವ ಹಾಗೂ ಸ್ವಂತ ಅಂಗಡಿಯನ್ನು ಇಡತಕ್ಕಂತಹ ಯುವಕ ಯುವತಿಯರಿಗೆ ಶೇರ್ ಮಾಡಿ. ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.